ಆತ್ಮೀಯ ವೀಕ್ಷಕರಿಗೆ ಸಾನಿವಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋ ಮಾಡಲು ಕಾರಣಪ್ಪ ಅಂತಂದರೆ, ಒಂದು ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಪ್ರೌಢಶಾಲಾ ಮುಖ್ಯ ಗುರುಗಳಿಗೆ ಶೇರ್ ಮಾಡಬೇಕಾಗಿತ್ತು. ಅದೇನಪ್ಪ ಅಂತಂದರೆ, ಈಗಾಗಲೇ 2020 SSLC ಫಲಿತಾಂಶ ಪ್ರಕಟವಾಗಿದ್ದು, ಆ ಫಲಿತಾಂಶದಲ್ಲಿರ್ತಕ್ಕಂಥ ವಿವರವನ್ನು SATSನ ಒಂದು ಮಾಹಿತಿಯನ್ನು ಸೇರಿಸಬೇಕಾಗಿತ್ತು. ಅದು SATSನಲ್ಲಿ ಯಾವ ರೀತಿಯಾಗಿ ಅಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ವಿದ್ಯಾರ್ಥಿಗಳ ಒಂದು ಫಲಿತಾಂಶದ ಮಾಹಿತಿಯನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ತಿಳಿಸ್ಬೇಕಾಗಿತ್ತು. ಅದಕ್ಕಾಗಿ ಇದು ವಿಡಿಯೋನ ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಎಲ್ಲ ಮುಖ್ಯ ಗುರುಗಳಿಗೂ ಶೇರ್ ಮಾಡಿ. ಅವರಿಗೂ ಕೂಡ ಒಂದು ಈ SATSನಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಅಪ್ಡೇಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅದಕ್ಕಾಗಿ ನೋಡೋಣ ಬನ್ನಿ ಯಾವ ರೀತಿಯಾಗಿ ಯಾವ ಒಂದು ಮಾಹಿತಿಯನ್ನು ಸೇರಿಸಬೇಕಾಗಿದೆ ಅಂತಕ್ಕಂಥದ್ದನ್ನು. ಆತ್ಮೀಯರೇ, ತಾವು SATSನ ಲಾಗಿನ್ ಆದಾಗ ಅಲ್ಲಿ ಬರ್ತಕ್ಕಂಥ ಒಂದು ಪೇಜ್ನಲ್ಲಿ ಅಂದರೆ ಹೋಮ್ ಪೇಜ್ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಆಪ್ಷನ್ ಬರುತ್ತೆ, 10th ಸ್ಟ್ಯಾಂಡರ್ಡ್ ಫೈನಲ್ ರಿಸಲ್ಟ್ ಎಂಟ್ರಿ ಅಂತಕ್ಕಂಥದ್ದು. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ, 10th ಸ್ಟ್ಯಾಂಡರ್ಡ್ ಫೈನಲ್ ರಿಸಲ್ಟ್ ಎಂಟ್ರಿ ಅಂತಕ್ಕಂಥದ್ದು. ಇಲ್ಲಿ ಅಕಾಡೆಮಿಕ್ ಇಯರ್ ಇರುತ್ತೆ. ಸೊ ಏನಿದೆ ಅಂದರೆ 2019 ಮತ್ತು 20 ಅಕಾಡೆಮಿಕ್ ಇಯರ್ನ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗಿದೆ. ಈಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಇಲ್ಲಿ ಸರ್ಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳ ಮಾಹಿತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮುಂದೆ ಬಂದುಬಿಟ್ಟು ಗ್ರೇಡ್ ಅಂತಕ್ಕಂಥದ್ದು ಇಲ್ಲಿ. ಸೊ ವಿದ್ಯಾರ್ಥಿ ಒಟ್ಟಾರೆಯಾಗಿ SSLC ಅಂಕಗಳೊಂದಿಗೆ ಗ್ರೇಡ್ ಬಂದಿರುತ್ತೆ, ಆ ಗ್ರೇಡಿನಲ್ಲಿ ಎಂಟ್ರಿ ಮಾಡಬೇಕು. ಸೊ ಗ್ರೇಡ್ ಎಂಟ್ರಿ ಮಾಡಿದ ನಂತರ ಎಲ್ಲ ವಿದ್ಯಾರ್ಥಿಗಳ ಗ್ರೇಡನ್ನು ಎಂಟ್ರಿ ಮಾಡಿ ಕೊನೆಗೆ ಏನು ಮಾಡಬೇಕಂದ್ರೆ ಸಬ್ಮಿಟನ್ನು ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ವಿದ್ಯಾರ್ಥಿಗಳ ಒಂದು ಫಲಿತಾಂಶದ ಮಾಹಿತಿಯನ್ನು SATSನಲ್ಲಿ ಎಂಟ್ರಿ ಮಾಡಿದ ಹಾಗಾಗುತ್ತೆ. ಸೊ ಆದಮೇಲೆ ಈ ವಿಡಿಯೋ ತಮಗೆ ಮುಖ್ಯ ಅನ್ನಿಸಿದ್ರೆ, ತಮಗೆ ಉಪಯೋಗ ಅನ್ನಿಸಿದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲ ಮುಖ್ಯ ಗುರುಗಳಿಗೂ ಶೇರ್ ಮಾಡಿ ಅಂತಕ್ಕಂಥ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.